ಒಂದು ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಚುನಾವಣಾ ಫಲಿತಾಂಶದ ಟ್ರೆಂಡಿಂಗ್ ಅನ್ನು ಗಮನಿಸ್ತಾ ಇದ್ವಿ ಕಾಂಗ್ರೆಸ್ ಮ್ಯಾಜಿಕ್ ನಂಬರ್ ಕಡೆಗೆ ಅಂದ್ರೆ ಸರಳ ಬಹುಮತದ ಕಡೆಗೆ ಹೋಗ್ತಾ ಇದೆ ಮತ್ತೊಂದು ಕಡೆಯಿಂದ ಬಿಜೆಪಿಯು ಕೂಡ ಪೈಪೋಟಿಯನ್ನು ಕೊಡ್ತಾ ಇದೆ ಆದ್ರೆ ಇಂಟ್ರೆಸ್ಟಿಂಗ್ ಅಂದ್ರೆ ಜೆಡಿಎಸ್ ಯಾವುದೇ ಎಕ್ಸಿಟ್ ಪೋಲ್ನಲ್ಲೂ ಕೂಡ ಮೂವತ್ತಕ್ಕಿಂತ ಹೆಚ್ಚು ಸ್ಥಾನವನ್ನ ಕೊಟ್ಟಿರಲಿಲ್ಲ ಆದ್ರೆ ಈಗ ತರ್ಟಿ ಪ್ಲಸ್ ಇದೆ ಜೆಡಿಎಸ್ ಕಡಿಮೆಯೂ ಆಗ್ಬಹುದು ಜಾಸ್ತಿಯೂ ಆಗ್ಬಹುದು ಆದ್ರೆ ಇಲ್ಲಿ ಚರ್ಚೆ ಮಾಡ್ಬೇಕಾದಂತಹ ವಿಚಾರ ಅಂದ್ರೆ ಸೋಮಣ್ಣನವರಿಗೆ ಸಂಬಂಧಪಟ್ಟ ಹಾಗೆ ಸೋಮಣ್ಣನವರ ರಾಜಕೀಯ ಭವಿಷ್ಯವನ್ನ ಹಾಗಾದ್ರೆ ಬಿಜೆಪಿಯ ಹಾಳು ಮಾಡ್ತಾ ಎನ್ನುವಂತಹ ಪ್ರಶ್ನೆಯೂ ಕೂಡ ಇದೀಗ ಮೂಡ್ತಾ ಇದೆ ಕಾರಣ ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಸೋಮಣ್ಣನವರು ಭಾರಿ ಹಿನ್ನಡೆಯಲ್ಲಿ ಉಳ್ಕೊಂಡಿದ್ದಾರೆ ನಾನು ಈ ಹಿಂದೆಯೇ ಒಂದು ವಿಡಿಯೋವನ್ನ ಮಾಡಿದ್ದೆ ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸೋಮಣ್ಣ ಗೆಲ್ಲುವಂತ ಸಾಧ್ಯತೆ ತೀರಾ ಕಡಿಮೆ ಇದೆ ಅಂತ ಹೇಳಿ ಒಂದಷ್ಟು ಜನ ನೀವು ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡಿದ್ರೆ ಏನು ಕಾಂಗ್ರೆಸ್ ಚೇಲ ಹಾಗೆ ಹೇಗೆ ಅಂತ ಹೇಳಿ ಆದ್ರೆ ಅದು ಫ್ಯಾಕ್ಟ್ ಸತ್ಯದ ವಿಚಾರವನ್ನೇ ನಾನು ಮುಂದೆ ಇಟ್ಟಿದ್ದೆ ಇವತ್ತಿನ ಈಗಿನ ಟ್ರೆಂಡಿಂಗ್ ನಲ್ಲೂ ಕೂಡ ಸೋಮಣ್ಣ ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹಿನ್ನಡೆಯಲ್ಲಿದ್ದಾರೆ ವರುಣಾದಲ್ಲಿ ಹೆಚ್ಚು ಕಡಿಮೆ ಮೂರು ಸಾವಿರ ಮತಗಳಿಂದ ಹಿನ್ನಡೆಯಲ್ಲಿದ್ದಾರೆ ಕಾದ್ ನೋಡಬೇಕು ಮುಂದೇನಾದ್ರೂ ಪೈಪೋಟಿಯನ್ನು ಕೊಡ್ತಾರ ಅಂತ ಹೇಳಿ ಅದರ ಸಾಧ್ಯತೆ ೀರ ಕಡಿಮೆ ಆದ್ರೆ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಚಾಮರಾಜನಗರದಲ್ಲಿ ತೀರಾ ತೀರಾ ಹಿನ್ನಡೆಯಲ್ಲಿ ಸೋಮಣ್ಣ ಇದ್ದಾರೆ ಹಾಗಾದ್ರೆ ಸೋಮಣ್ಣನವರಿಗೆ ಏನ್ ಸಮಸ್ಯೆ ಆಯಿತು ಸೋಮಣ್ಣನವರ ರಾಜಕೀಯ ಭವಿಷ್ಯಕ್ಕೆ ಬಿಜೆಪಿ ಯಾವ ರೀತಿಯಾಗಿ ಅಡ್ಗಾಲ್ ಹಾಕ್ತು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೇಕಾಗತ್ತೆ ಪ್ರಮುಖವಾಗಿ ಹಿರಿಯ ನಾಯಕರನ್ನೆಲ್ಲರನ್ನು ಕೂಡ ಬಿಜೆಪಿ ಸೈಡ್ ಲೈನ್ ಮಾಡಾಯ್ತು ಬಿ ಎಸ್ ಯಡಿಯೂರಪ್ಪನವರು ಅವರಾಗಿ ರಾಜಕೀಯ ನಿವೃತ್ತಿಯನ್ನು ಘೋಷಿಸಿದ್ರು ಅವರ ಮಗ ವಿಜೇಂದ್ರ ಅವರಿಗೆ ಟಿಕೆಟ್ ಅನ್ನ ಕೊಡಲಾಯಿತು ಈ ಕಡೆಯಿಂದ ಈಶ್ವರಪ್ಪನವರ ವಿಚಾರವನ್ನು ಗಮನಿಸ್ತಾ ಹೋಗೋದಾದ್ರೆ ಅವರು ಕೂಡ ರಾಜಕೀಯ ನಿವೃತ್ತಿ ಅಥವಾ ಚುನಾವಣಾ ನಿವೃತ್ತಿಯನ್ನು ತೆಗೆದುಕೊಂಡ್ರು ಅವರ ಮಗನಿಗೂ ಕೂಡ ಟಿಕೆಟ್ ಅನ್ನು ಕೊಡಲಿ ಿಲ್ಲ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಅನ್ನು ನಿರಾಕರಿಸಲಾಯಿತು ಆದ್ರೆ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಕಡೆಗೆ ಜಂಪ್ ಮಾಡಿದ್ರು ಆ ನಂತರ ಉಳ್ಕೊಂಡಂತ ಮತ್ತೊಬ್ಬ ಹಿರಿಯ ನಾಯಕ ಅಂದ್ರೆ ಅದು ವಿ ಸೋಮಣ್ಣ ವಿ ಸೋಮಣ್ಣವರನ್ನ ತಕ್ಷಣಕ್ಕೆ ಸೈಡ್ ಲೈನ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಈ ಕಾರಣಕ್ಕಾಗಿ ಯಾವ ಕಾರಣಕ್ಕಾಗಿ ಅಂದ್ರೆ ಲಿಂಗಾಯತ ಮಠಗಳ ಜೊತೆಗೆ ಸೋಮಣ್ಣನವರು ಉತ್ತಮವಾದಂತಹ ಸಂಬಂಧವನ್ನ ಹೊಂದಿದ್ದಾರೆ ಈ ಕಾರಣಕ್ಕಾಗಿ ಸೋಮಣ್ಣನವರು ಸೈಡ್ ಲೈನ್ ಮಾಡಿಬಿಟ್ರೆ ಲಿಂಗಾಯತ ಸಮುದಾಯವನ್ನ ಎದುರು ಹಾಕೊಂಡು ಹಾಗಾಗತ್ತೆ ಹೀಗಾಗಿ ಒಂದು ಪ್ಲಾನ್ ಅನ್ನ ಮಾಡಿದ್ರು ಸೋಮಣ್ಣನವರಿಗೆ ಎರಡೆರಡು ಕ್ಷೇತ್ರದಲ್ಲಿ ಸ್ಪರ್ಧೆಗೆ ಅವಕಾಶವನ್ನ ಮಾಡಿಕೊಟ್ರು ಅವಕಾಶವನ್ನ ಮಾಡಿಕೊಟ್ರು ಅನ್ನೋದಕ್ಕಿಂತ ಒಂದು ದೊಡ್ಡ ಕೆಡ್ಡಾಗೆ ತೆಗೆದುಕೊಂಡು ಹೋಗಿ ದೂಡಿದ್ರು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಒಂದು ವರುಣಾದಲ್ಲಿ ಮತ್ತೊಂದು ಕಡೆಯಿಂದ ಚಾಮರಾಜನಗರದಲ್ಲಿ ವರುಣಾದಲ್ಲಿ ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಸಿದ್ದರಾಮಯ್ಯವರಿಗೆ ಪೈಪೋಟಿ ಕೊಡೋದು ಸೋಮಣ್ಣದವರಿಗೆ ಬಹಳ ಕಷ್ಟ ಆಗ್ತಿತ್ತು ಕಾರಣ ವರುಣಾದಲ್ಲಿ ಅಸ್ತಿತ್ವವನ್ನು ಹೊಂದಿದ್ದಾರೆ ತಮ್ಮದೇ ಅಂತ ವರ್ಚಸ್ಸನ್ನು ಹೊಂದಿರುವಂತಹ ನಾಯಕ ಜೊತೆಗೆ ಮುಂದಿನ ಮುಖ್ಯಮಂತ್ರಿ ಅಂತಲೂ ಕೂಡ ಬಿಂಬಿತರಾಗ್ತಿದ್ದಾರೆ ಹೀಗಾಗಿ ವರುಣ ಜನ ಅವರನ್ನ ಗೆಲ್ಲಿಸಿ ಕೊಡುವಂತ ಸಾಧ್ಯತೆಗಳು ಜಾಸ್ತಿ ಇತ್ತು ಮತ್ತೆ ಲಿಂಗಾಯತ ಮತಗಳು ಅಲ್ಲಿ ಜಾಸ್ತಿ ಇದ್ರೂ ಕೂಡ ಲಿಂಗಾಯತ್ ಕೂಡ ಹಿಂದಿನಿಂದಲೂ ಸಿದ್ದರಾಮಯ್ಯ ಜೊತೆಗೆ ನಿಂತ್ಕೊಂಡು ಬಂದಂತವ್ರು ಹೀಗಾಗಿ ಸಿದ್ದರಾಮಯ್ಯ ಕೈ ಬಿಡುವಂತ ಸಾಧ್ಯತೆ ತೀರಾ ತೀರಾ ಕಡಿಮೆ ಇತ್ತು ಹೀಗಾಗಿ ಅಲ್ಲಿ ಸೋಮಣ್ಣನವರಿಗೆ ಹಿನ್ನಡೆ ಆಗತ್ತೆ ಅನ್ನುವಂತ ವಿಚಾರ ಎಲ್ರಿಗೂ ಕೂಡ ಗೊತ್ತಿತ್ತು

ರಾಜ್ಯ ಮಟ್ಟದಲ್ಲಿ ಪ್ರಾಜೆಕ್ಟ್ ಆದಂತ ವಿಚಾರ ಅಂದ್ರೆ ಚಾಮರಾಜನಗರದಲ್ಲಿ ಸೋಮಣ್ಣನವರು ಆರಾಮಾಗಿ ಗೆಲ್ತಾರೆ ಅಂತ ಹೇಳಿ ಆದ್ರೆ ಅಸಲಿ ವಿಚಾರ ಬೇರೆ ಇತ್ತು ಚಾಮರಾಜನಗರದಲ್ಲಿ ಕಾಂಗ್ರೆಸ್ ತನ್ನದೇ ಆದಂತಹ ಸ್ಟ್ರಾಂಗ್ ಹೋಲ್ಡ್ ಹೊಂದಿದೆ ಅದಕ್ಕಿಂತ ಮಿಗಿಲಾಗಿ ಪುಟ್ಟರಂಗ ಶೆಟ್ಟಿ ಮಾಜಿ ಸಚಿವರು ತಮ್ಮದೇ ಆದಂತ ವರ್ಚಸ್ಸನ್ನ ಹೊಂದಿರುವಂತಹ ನಾಯಕ ಈ ಪುಟ್ಟರಂಗ ಶೆಟ್ಟಿ ಅವರನ್ನ ಸೋಮಣ್ಣ ಸೋಲ್ಸೋದು ಅಷ್ಟು ಸುಲಭ ಇರಲಿಲ್ಲ ರಾಜ್ಯ ಮಟ್ಟದಲ್ಲಿ ಬೇರೆ ರೀತಿ ಪ್ರಾಜೆಕ್ಟ್ ಆಗ್ತಾ ಇತ್ತು ಆದ್ರೆ ಚಾಮರಾಜನಗರದ ಜನಕ್ಕೆ ಮಾತ್ರ ಗ್ರೌಂಡ್ ರಿಯಾಲಿಟಿ ಏನು ಎನ್ನುವಂತ ವಿಚಾರ ಗೊತ್ತಿತ್ತು ಈ ಕಾರಣಕ್ಕಾಗಿ ಆ ಭಾಗದ ಜನ ಹೇಳ್ತಾ ಇದ್ರು ಸೋಮಣ್ಣನವರು ಗೆಲ್ಲೋದು ಬಹಳ ಕಷ್ಟ ಅಂತ ಹೇಳಿ ಅದೇ ಪ್ರಕಾರವಾಗಿ ಸದ್ಯದ ಟ್ರೆಂಡಿಂಗ್ ನಲ್ಲಿ ಸೋಮಣ್ಣ ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಹಿನ್ನಡೆಯಲ್ಲಿ ಇದ್ದಾರೆ ಯಾವ ರೀತಿಯಾಗಿ ಸೋಮಣ್ಣನವರಿಗೆ ಗೆಲ್ಲುವಂತ ಸಾಧ್ಯತೆ ಇತ್ತು ಕೇವಲ ಚಾಮರಾಜನಗರ ಒಂದನ್ನ ಮಾತ್ರ ಕೊಟ್ಟಿದ್ರೆ ಸೋಮಣ್ಣ ಆರಾಮಾಗಿ ಗೆಲ್ತಾ ಇದ್ರು ಯಾಕಂದ್ರೆ ತನು ಮನ ಧನ ಎಲ್ಲವನ್ನೂ ಕೂಡ ಅವರು ಚಾಮರಾಜನಗರದಲ್ಲಿ ಅರ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು ಎರಡೆಡ್ ಕಡೆ ಓಡಾಡುವಂತ ಪ್ರಸಂಗ ಎದುರಾಗ್ತಿರ್ಲಿಲ್ಲ ಕೇವಲ ಚಾಮರಾಜನಗರಕ್ಕೆ ಮಾತ್ರ ಅವರು ಸೀಮಿತ ಆಗ್ತಾ ಇದ್ರು ಆದ್ರೆ ಸೋಮಣ್ಣನವರ ಪರಿಸ್ಥಿತಿ ಏನಾಯ್ತು ಅಂದ್ರೆ ವರ್ಣಗೂ ಹೋಗಬೇಕು ಒಂದಷ್ಟು ದಿನಗಳ ಕಾಲ ಒಂದಷ್ಟು ದಿನ ಚಾಮರಾಜನಗರದಲ್ಲೂ ಹೋಗಬೇಕಾದಂಥ ಪರಿಸ್ಥಿತಿ ಎದುರು ಕೊನೆ ಕೊನೆಗೆ ಕೇವಲ ಚಾಮರಾಜನಗರವನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡಿದ್ರು ಆದರೆ ಆರಂಭದಲ್ಲಿ ವರ್ಣ ಕಡೆಗೂ ಹೋಗಬೇಕಾಯ್ತು ಹೋಗಿಲ್ಲ ಅಂದ್ರೆ ಜನ ಆಡ್ಕೊಳ್ಳೋಕ್ ಶುರು ಮಾಡ್ಕೊಳ್ತಾರೆ ಸಿದ್ದರಾಮಯ್ಯವರಿಗೆ ಹೆದ್ರಿ ಅವರು ವರ್ಣ ಕಡೆಗೆ ಬರ್ತಾನೆ ಇಲ್ಲ ಅಂತೇಳಿ ಹೀಗಾಗಿ ಆ ಕಡೆನೂ ಹೋಗಬೇಕಾಯ್ತು ಈ ಕಡೆನೂ ಹೋಗಬೇಕಾಯ್ತು ಎರಡು ಕಡೆಯೂ ಕೂಡ ತನು ಮನ ಧನ ಎಲ್ಲವನ್ನೂ ಕೂಡ ಅರ್ಪಿಸಬೇಕಾಯ್ತು ಇದು ಸೋಮಣ್ಣನವರಿಗೆ ತೀವ್ರ ಹಿನ್ನಡೆ ಆಯಿತು ಇದರಿಂದಲೇ ಸೋಮಣ್ಣ ಇದೀಗ ಹಿನ್ನಡೆಯನ್ನ ಕಾಯ್ದುಕೊಳ್ಳುವಂತ ಪರಿಸ್ಥಿತಿ ಎದುರು ಆಯಿತು ಕೇವಲ ಇಲ್ಲಿ ಗೋವಿಂದ ರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಕೊಟ್ಟಿದ್ರೆ ಪ್ರಿಯಾಕೃಷ್ಣ ಅವರಿಗೆ ಪ್ರಬಲವಾದಂತಹ ಪೈಪೋಟಿಯನ್ನು ಒಡ್ತಾ ಇದ್ರು ಸೋಮಣ್ಣನ ಗೆಲ್ಲುವಂತ ಗೆಲ್ಲುವಂತಹ ಸಾಧ್ಯತೆಯೂ ಕೂಡ ಇತ್ತು ಆದರೆ ಚಾಮರಾಜನಗರ ಜನಕ್ಕಾಗ್ಲಿ ವರ್ಣ ಜನಕ್ಕಾಗ್ಲಿ ಗೋವಿಂದ ರಾಜನಗರದಲ್ಲಿ ಸೋಮಣ್ಣ ಏನ್ ಕೆಲಸ ಮಾಡಿದ್ದಾರೆ ಎನ್ನುವಂತಹ ವಿಚಾರ ಗೊತ್ತಿಲ್ಲ ಅವರಿಗೆ ಕೇವಲ ಚಾಮರಾಜನಗರದ ವಿಚಾರ ಬೇಕು ವರುಣಾದ ವಿಚಾರ ಬೇಕು ದೂರದ ಗೋವಿಂದ ರಾಜನಗರ ಬೆಂಗಳೂರಿನ ಗೋವಿಂದ ರಾಜನಗರದಲ್ಲಿ ಸೋಮಣ್ಣ ಏನ್ ಕೆಲಸ ಮಾಡಿದ್ದಾರೆ ಎನ್ನುವ ವಿಚಾರ ಆ ಭಾಗದ ಜನರಿಗೆ ಗೊತ್ತಿಲ್ಲ ಹೀಗಾಗಿ ಸೋಮಣ್ಣ ನಾನು ಎಂಥದ್ದೇ ಕೆಲಸಗಾರ ಅಂದ್ರೂ ಕೂಡ ಆ ಭಾಗದ ಜನರನ್ನ ಅಪ್ರೋಚ್ ಮಾಡೋದು ಬಹಳ ಕಷ್ಟ ಆಗುತ್ತೆ ಮತ್ತೊಂದು ಕಡೆಯಿಂದ ಸೋಮಣ್ಣನವರ ಮಗ ಆಗಿರುವಂತಹ ಅರುಣ್ ಅವರಿಗೂ ಕೂಡ ಟಿಕೆಟ್ ಕೊಡ್ಲಿಲ್ಲ ಈ ರೀತಿಯಾಗಿ ಒಂದು ರೀತಿಯಲ್ಲಿ ಸೋಮಣ್ಣನವರ ರಾಜಕೀಯ ಭವಿಷ್ಯವನ್ನೇ ಮುಗಿಸುವಂತ ಕೆಲಸವನ್ನ ಮಾಡ್ಲಾಯ್ತ ವ್ಯವಸ್ಥಿತವಾಗಿ ಎನ್ನುವಂತ ಪ್ರಶ್ನೆ ಮೂಡುತ್ತೆ ಒಂದು ಸೋಮಣ್ಣನವರು ಕೊನೆ ಹಂತದಲ್ಲಿ ಕಾಂಗ್ರೆಸ್ ಕಡೆಗೆ ಜಂಪ್ ಆಗೋದಕ್ಕೆ ಎಲ್ಲ ರೀತಿ ಪ್ಲಾನ್ ಅನ್ನು ಮಾಡಿದ್ರು ಸಿದ್ದರಾಮಯ್ಯ ಭೇಟಿಯಾಗಿದ್ರು ಡಿ ಕೆ ಶಿವಕುಮಾರ್ ಕೂಡ ಭೇಟಿಯಾಗಿದ್ರು ಹೆಚ್ಚು ಕಡಿಮೆ ಕಾಂಗ್ರೆಸ್ಗೆ ಸೇರೇ ಬಿಟ್ಟರು ಎನ್ನುವಂತಹ ಹಂತಕ್ಕೂ ಕೂಡ ಬಂದಿತ್ತು ಕಾಂಗ್ರೆಸ್ಗೆ ಸೇರಿದ್ರು ಸೋಮಣ್ಣನವರಿಗೆ ಒಂದಷ್ಟು ವಿಚಾರಗಳಲ್ಲಿ ಪ್ಲಸ್ ಆಗ್ತಾ ಇತ್ತೇನೋ ಅವ್ರು ಕೇಳಿದಂತ ವಿಧಾನಸಭಾ ಕ್ಷೇತ್ರದಲ್ಲಿ ಅವರಿಗೆ ಟಿಕೆಟ್ ಸಿಗ್ತಾ ಇತ್ತೇನೋ ಆದರೆ ಕಾಂಗ್ರೆಸ್ಗೆ ಸೇರೋದನ್ನು ಕೂಡ ಬಿಜೆಪಿಯ ಕೆಲ ನಾಯಕರು ತಪ್ಪಿಸುವಂತ ಕೆಲಸವನ್ನ ಮಾಡಿದ್ರು ಆ ಮೂಲಕ ಸೋಮಣ್ಣನವರ ಸೋಲಿಗೆ ಅವರೇ ಕಾರಣ ಆದ್ರೂ ಅಂದರೂ ತಪ್ಪಾಗ್ಲಿಕ್ಕಿಲ್ಲ ಸದ್ಯಕ್ಕೆ ಈಗ ಇರುವಂಥ ಟ್ರೆಂಡ್ ಇದು ಕೊನೆಯ ಕ್ಷಣದಲ್ಲಿ ಏನಾದರೂ ಪವಾಡ ನಡೆದು ಸೋಮಣ್ಣನವರು ಗೆದ್ರು ಗೆಲ್ಲಬಹುದು ಈಗಾಗಲೇ ಚಾಮರಾಜನಗರದಲ್ಲಿ ಐದು ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗಿದ್ರೆ ಆದರೆ ಐದು ಸುತ್ತಿನಲ್ಲೂ ಕೂಡ ಭಾರಿ ಹಿನ್ನಡೆಯಲ್ಲಿದ್ದಾರೆ ವರ್ಣದಲ್ಲೂ ಕೂಡ ಹಿನ್ನಡೆಯಲ್ಲಿದ್ದಾರೆ ಕೊನೆಯ ಕ್ಷಣದಲ್ಲಿ ಏನಾದರೂ ಪವಾಡ ಆದರೂ ಆಗ್ಬೋದು ಆದರೆ ಸದ್ಯದ ಪರಿಸ್ಥಿತಿ ಹೇಗಿದೆ ಆ ಸದ್ಯದ ಪರಿಸ್ಥಿತಿಯ ಒಂದಷ್ಟು ವಿಶ್ಲೇಷಣೆಯನ್ನ ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಇದು ಸೋಮಣ್ಣನವರಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಇಂಟ್ರೆಸ್ಟಿಂಗ್ ಅಂದ್ರೆ ಇನ್ನೊಂದಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ರಮೇಶ್ ಜಾರಕಿಹೊಳಿ ಹಿನ್ನಡೆಯಲ್ಲಿದ್ದಾರೆ ಸುಧಾಕರ್ ಹಿನ್ನಡೆಯಲ್ಲಿದ್ದಾರೆ ಅದೇ ರೀತಿಯಾಗಿ ಬೇರೆ ಬೇರೆ ಕಡೆಗಳಲ್ಲಿ ನಾವು ನೋಡ್ತಾ ಹೋದರೆ ಶ್ರೀರಾಮುಲು ಹಿನ್ನಡೆಯಲ್ಲಿದ್ದಾರೆ ಒಂದಷ್ಟು ಘಟಾನುಘಟಿ ಬಿಜೆಪಿ ನಾಯಕರೇ ಸೋಲುವ ಹಾಗೆ ಕಾಣಿಸ್ತಾ ಇದೆ ಕಾ ನೋಡೋಣ ಮುಂದಿನ ಹಂತದಲ್ಲಿ ಏನಾಗುತ್ತೆ ಅಂತೇಳಿ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಡೀಟೇಲ್ಸ್ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ